ಪ್ರಸ್ತುತ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಅವಶ್ಯವಾಗಿದೆ ಅದರಿಂದ ಸೈನಿಕ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಅಧಿಕಾರಿಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದರು ಇಲ್ಲಿನ ಡಾಕ್ಟರ್ ಎನ್ಎಸ್ ಹರ್ಡಿಕರ್ ಸೇವಾದಳ ತರಬೇತಿ ಕೇಂದ್ರದಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಸೈನಿಕ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ನೀಡುತ್ತಿರುವ 10 ದಿನಗಳ ಉಚಿತ ತರಬೇತಿ ಶಿಬಿರಕ್ಕೆ ಸೋಮವಾರ ಪ್ರಿಯಾಂಕಾ ರಾಹುಲ್ ಜಾರಕಿಹೊಳಿ ಜಂಟಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ಪರ್ಧಾತ್ಮಕ ಯುಗದಲ್ಲಿ ಸೈನಿಕ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ಪರ್ಧೆ ಹೆಚ್ಚಿದೆ ಲಕ್ಷಾಂತರ ಜನರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿದ್ದಾರೆ ಆದರೆ ಅವರಲ್ಲಿ 1000 ಜನರು ಮಾತ್ರ ಆಯ್ಕೆ ಆಗುತ್ತಾರೆ ಆದ ಕಾರಣ ನಿರಂತರ ಪ್ರಯತ್ನ ಉತ್ತಮ ರೀತಿಯಲ್ಲಿ ಅಧ್ಯಯನ ನಡೆಸಿ ಎಂದು ಕಿವಿಮಾತು ಹೇಳಿದರು ದೇಶ ರಕ್ಷಣೆಯಲ್ಲಿ ಸೈನಿಕರು ಮತ್ತು ಪೊಲೀಸರ ಸೇವೆ ಅನನ್ಯವಾಗಿದೆ ಸೈನಿಕರು ದೇಶದ ಗಡಿಯಲ್ಲಿ ನಿಂತು ದೇಶ ಕಾಯುತ್ತಿದ್ದರೆ ಪೊಲೀಸರು ದೇಶದೊಳಗೆ ಜನರನ್ನು ರಕ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತಾರೆ ಆ ಉತ್ತಮ ಸೇವೆಯ ಆಕಾಂಕ್ಷಿಗಳು ನೀವಾಗಿದ್ದು ತರಬೇತಿ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸೈನಿಕರು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ 10 ದಿನಗಳ ಏನು ತರಬೇತಿ ಅನ್ನು ನಾವು ಇವತ್ತು ಇಲ್ಲಿ ಪ್ರವಾಸಿಗಳಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ಟಾರ್ಗೆಟ್ ಅಕಾಡೆಮಿ ಕೋಚಿಂಗ್ ಅಕಾಡೆಮಿಕ್ಕಿಂದ ಸಾಕಷ್ಟು ತಜ್ಞರು ಸ್ಪೆಷಲಿಸ್ಟು ತಮಗೆ ಒಂದು ಈ ತರಬೇತಿಯಲ್ಲಿ ವಿಷಯಗಳನ್ನ ತಿಳಿಸಲಿಕ್ಕೆ ಬಂದಿದ್ದಾರೆ ಮತ್ತು ಸಾಕಷ್ಟು ಜನರು ಏನು ಈ ತರಬೇತಿ ಇದೆ ಕ್ಯಾಂಪಿಗಿದೆ ಅದಕ್ಕೆ ಒಂದು 1000ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳು ಬಂದಿದ್ದು ಅದರಲ್ಲೂ ಕೂಡ ಒಂದು 56 ಜನಕ್ಕೆ ಅಷ್ಟೇ ನಾವು ಈ ತರಬೇತಿಗೆ ಆಯ್ಕೆ ಮಾಡಿದ್ದೇವೆ ಇದರಲ್ಲೂ ಸಹ ತಮಗೆ ಈ ಪೊಲೀಸ್ ಆಗಿರ್ಬೋದು ಆರ್ಮಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಇಲ್ಲಿ ತಮಗೆ ಗೊತ್ತಾಗತ್ತೆ ಯಾಕಂದರೆ ಲಕ್ಷಾಂತರ ಜನ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ಅದರಲ್ಲಿ ಆದರೆ ಸೆಲೆಕ್ಟ್ ಆಯ್ಕೆ ಆಗೋರು ಒಂದು 1000 ಜನ ಸಾಕಷ್ಟು ಕಡಿಮೆ ಆ ಪರ್ಸೆಂಟೇಜ್ ನೋಡಿದ್ರೆ 1:100 ಅಷ್ಟು ಪರ್ಸೆಂಟೇಜ್ ಇರುತ್ತೆ ಅದಕ್ಕೆ ನಿಮ್ಮ ತಯಾರಿ ಹೇಗಿರ್ಬೇಕಂತ ನೀವು ಇಲ್ಲೇ ಅದನ್ನು ಕಲ್ಪನೆ ನೀವು ತಯಾರು ಮಾಡ್ಕೋಬೇಕು ನೀವು ಆ 1000 ಜನ ಹೇಗೆ ಅವ್ರ ಮೈಂಡ್ ಸೆಟ್ ಇರುತ್ತೆ ಆ ರೀತಿಯಲ್ಲಿ ನೀವು ತಯಾರಿಯನ್ನು ನಡೆಸಬೇಕು ನಿರಂತರವಾಗಿ ನೀವು ಒಂದು ಫೋಕಸನ್ನು ಇಟ್ಟು ಸ್ಟಡಿ ಒಂದು ಅಭ್ಯಾಸವನ್ನು ಮಾಡಬೇಕಾಗತ್ತೆ ನಿರಂತರವಾಗಿ ಯಾಕಂದರೆ ನಾವು ನಮ್ಮ ಸಂಗತಿಯನ್ನು ನಾವು ಆಯ್ಕೆ ಮಾಡ್ತವಾಗ ಒಂದು ಯಾರು ಕನ್ಸಿಸ್ಟೆನ್ಸ್ ಇರ್ತಾರೋ ಯಾರು ಒಂದು ಫೋಕಸ್ಡ್ ಆಗಿ ಇರ್ತಾರೆ ಅಂಥ ಸಂಗತಿಯಲ್ಲಿದ್ದರೆ ಕೂಡ ನಾವು ಕೂಡ ಒಂದು ಅವ್ರ ಜೊತೆ ನಾವು ಕೂಡ ಮುಂದೆ ಬೆಳೆಯುವಂಥ ಒಂದು ಅವಕಾಶ ನಮಗೆ ಸಿಗತ್ತೆ ಯಾಕಂದರೆ ನಾವು ಕೂಡ ಒಬ್ಬರು ಈಗಾಗಲೇ ಇಂಜಿನಿಯರಿಂಗ್ ಮುಗಿದ ವಿದ್ಯಾರ್ಥಿ ನಾವು ಕೂಡ ಏನು ಅಭ್ಯಾಸ ಮಾಡೋದಾಗ ಏನು ಒಂದು ಪ್ರೆಷರ್ ಆಗಿರ್ಬೋದು ಏನು ಒಂದು ಪ್ರಾಬ್ಲಮ್ಸ್ಗಳು ನಾವು ಎದುರಿಸ್ಬೇಕಾಗತ್ತೆ ಅವೆಲ್ಲ ನಮಗೂ ಕೂಡ ಗೊತ್ತಿದೆ ಅದಕ್ಕೆ ತಾವು ಕೂಡ ಒಂದು ನಿರಂತರವಾಗಿ ಒಂದು ಫೋಕಸ್ ಇಟ್ಕೊಂಡು ಎಲ್ಲ ಒಂದು ಈ ತರಬೇತಿಯನ್ನು ಸದುಪಯೋಗ ಪಡೆಯಿರಿ ಯಾಕಂದರೆ ಆರ್ಮಿ ಮತ್ತು ಪೊಲೀಸರು ಇವತ್ತು ಒಂದು ಆರ್ಮಿ ಅಂದರೆ ಗಡಿ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಪೊಲೀಸ್ ಅಂದರೆ ಜನರ ರಕ್ಷಣೆ ಸಲುವಾಗಿ ಇಬ್ಬರು ಪೊಲೀಸ್ ಮತ್ತು ಆರ್ಮಿ ದೇಶವನ್ನು ರಕ್ಷಿಸಲಾಗಿ ಎರಡು ಪೊಲೀಸ್ ಮತ್ತು ಆರ್ಮಿಗಳಿವೆ ಅಂತ ಯಾಕಂದರೆ ಆರ್ಮಿ ಮತ್ತು ಪೊಲೀಸರು ಇವತ್ತು ಒಂದು ಆರ್ಮಿ ಅಂದರೆ ಗಡಿ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಪೊಲೀಸ್ ಅಂದರೆ ಜನರ ರಕ್ಷಣೆ ಸಲುವಾಗಿ ಇಬ್ಬರು ಪೊಲೀಸ್ ಮತ್ತು ಆರ್ಮಿ ದೇಶವನ್ನು ರಕ್ಷಿಸಲಾಗಿ ಎರಡು ಪೊಲೀಸ್ ಮತ್ತು ಆರ್ಮಿಗಳಿವೆ ಅಂತ ಒಂದು ಡಿಪಾರ್ಟ್ಮೆಂಟ್ಗೆ ಸೇರಬೇಕಂದ್ರೆ ನಮಗೂ ಕೂಡ ಎಲ್ಲ ಒಂದು ಡಿಸಿಪ್ಲಿನ್ ಆಗಿರ್ಬೋದು ಒಂದು ದೇಶ ಪ್ರೇಮ ಆಗಿರ್ಬೋದು ಒಂದು ದೇಶ ಸಲುವಾಗಿ ಒಂದು ಏನು ಭಕ್ತಿ ಇದೆ ಅದೆಲ್ಲ ನಮ್ಮಲ್ಲಿ ಹೆಚ್ಚಾಗಿ ಒಂದು ಭಾವನೆ ಬರಬೇಕು ಅದಕ್ಕೆ ಯಾವುದೋ ಒಂದು ನಿಸ್ವಾರ್ಥ ಭಾವನೆಯಿಂದ ತಾವು ಇದರಲ್ಲಿ ಈ ಡಿಪಾರ್ಟ್ಮೆಂಟ್ಗೆ ಸೇರಲಿಕ್ಕೆ ಆ ಥರ ಆಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಈ ತರಬೇತಿ 10 ದಿನ ತರಬೇತಿಯನ್ನು ಸದುಪಯೋಗ ಪಡೀರಿ ಒಳ್ಳೆಯ ಒಂದು ಎಲ್ಲ ತಜ್ಞರು ನಮಗೆ ವಿಷಯವನ್ನು ತಿಳಿಸ್ತಾರೆ ನಮಗೆ ಜ್ಞಾನನ ಕೊಡ್ತಾರೆ ಆ ಜ್ಞಾನ ಮುಂದೆ ತಮಗೆ ಉಪಯೋಗ ಆಗತ್ತೆ ನಮ್ಮ ಪರೀಕ್ಷೆಯಲ್ಲಿ ತಮಗೆ ಅದು ಉಪಯೋಗ ಆಗತ್ತೆ ಅಂತ ನಾನು
ತಿಳ್ಕೊಳ್ತೇನೆ. ಅದಕ್ಕೆ ಎಲ್ಲರಿಗೂ ತಮ್ಮ ಭವಿಷ್ಯ ಒಳ್ಳೆಯದಾಗಲಿ, ತಮ್ಮೆಲ್ಲ ತಮ್ಮ ಮುಂದಿನ ಭವಿಷ್ಯಸಲವಾಗಿ ತಮ್ಮ ಎಲ್ಲರಿಗೂ ಒಂದು ಶುಭವನ್ನು ಕೋರ್ತಾ ನನ್ನ ಎರಡು ಮಾತನ್ನು ಉಳಿಸಿ ಧನ್ಯವಾದ. ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಉದ್ಯೋಗ ಕ್ಷೇತ್ರಕ್ಕೆ ತೆರಳಲು ಸಾಕಷ್ಟು ಅವಕಾಶವಿರುವ ಕಾಲಘಟ್ಟವಿದ್ದು, ಅದರ ತಯಾರಿಗಾಗಿ ನಗರದಲ್ಲಿ ಕೋಚಿಂಗ್ ಕೇಂದ್ರ, ತರಬೇತಿ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ದರೂ ತರಬೇತಿ ಕೊರತೆ ಇದೆ. ಇದರಿಂದಲೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ತರಬೇತಿ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಸೊ ಅದಕ್ಕೆ ನೀವು ನಾಲೆಜ್ ಮತ್ತು ಸ್ಕಿಲ್ಸ್ ಅನ್ನು ಅಕ್ವೈರ್ ಮಾಡಬೇಕು, ಅದಕ್ಕೆ ಆ ಕಾರಣ ನಾವು ಈ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ನಾಲೆಜ್ ತೊಗೊಳ್ತೀರಲ್ಲ, ಇದು ಕನ್ಸಿಸ್ಟೆನ್ಸಿ ಹೊಂದಿರಬೇಕು. ಈಗ ನೀವು ತೊಗೊಳ್ತೀರ ಅಂದರೆ ಒಂದು ತರಬೇತಿಯ ನೀವು ಸ್ಟಾರ್ಟ್ ಮಾಡೋದು ಮುಗಿಯೋದು ಅದೇನು ಇರುತ್ತೆ, ಬಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನೀವು. ಅದಕ್ಕೆ ತರಬೇತಿ ಮುಗಿದ ತಕ್ಷಣ ಕೂಡ ನೀವು ಏನೇನು ಕಲಿಸಿರ್ತಾರೆ ಸರ್ಗಳು ಎಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಹಾಗೇನೇ ಮತ್ತೊಮ್ಮೆ ಖುಷಿ ಆಯಿತು ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ಆಲ್ ದ ಬೆಸ್ಟ್ ಫಾರ್ ಯು ಗೈಸ್. ಥ್ಯಾಂಕ್ ಯು. ಮತ್ತೂರು ಉದ್ಘಾಟಕರಾಗಿ ಆಗಮಿಸಿದಂತಹ ಬೆಳಗಾವಿಯ ತಹಸೀಲ್ದಾರ್ ಶ್ರೀಧರ್ ಗೌಟೂರು ಮಾತನಾಡಿ, ಯುವಕರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಯ ಇರುವುದು ಸಾಮಾನ್ಯ, ಆದರೆ ನಿರಂತರ ಪರಿಶ್ರಮ ಪ್ರಯತ್ನ ಎಲ್ಲವನ್ನೂ ಸಾಧಿಸಬಹುದು. ತರಬೇತಿ ಶಿಬಿರದ ಲಾಭ ಪಡೆದುಕೊಳ್ಳಿ ಎಂದು ನುಡಿದರು. ತುಂಬಾ ದಿನಗಳ ಹಿಂದೆನೆ ಈ ತರದ ಒಂದು ಪ್ರಯತ್ನ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಮಾನವ ವೇದಿಕೆಯನ್ನ ಕಟ್ಟಬೇಕಾದಂತ ಸಂದರ್ಭ, ಅದರ ಜವಾಬ್ದಾರಿಯನ್ನ ನನಗೆ ವಹಿಸುವಂತ ಸಂದರ್ಭ ಎರಡನ್ನ ಮಾತಾಡ್ತೇನೆ. ಇಲ್ಲಿ ನೆಲೆದಿರುವಂತಹ ಶಿಬಿರಾರ್ಥಿಗಳೇ, ತರಬೇತಿ ಕೇಂದ್ರದ ಸಿಬ್ಬಂದಿ ವರ್ಗಗಳಿವೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸದಸ್ಯರು, 10 ದಿನಗಳ ಪೊಲೀಸ್ ಮತ್ತು ಸೈನಿಕ ತರಬೇತಿ ಶಿಬಿರದ ಉದ್ಘಾಟನೆಯನ್ನು ಮಾಡಿದ್ದ ಪ್ರಿಯಾಂಕಾ ಜಾರಕಿ. ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕ ರವೀಂದ್ರ ನಾಯ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸತೀಶ್ ಜಾರಕಿಹೊಳಿ ಅವರು ತುಂಬಾ ದಿನಗಳ ಹಿಂದೆಯೇ ಈ ರೀತಿಯ ಪ್ರಯತ್ನ ಮಾಡಬೇಕೆಂಬ ಕನಸನ್ನ ಕಂಡಿದ್ರು. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ತರಬೇತಿ ಲಾಭ ಪಡೆದುಕೊಂಡರೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅವರ ಪರಿಶ್ರಮ ಸಾರ್ಥಕವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇವಾದಳದ ಕಾರ್ಯದರ್ಶಿ ಬಲರಾಮ್ ಸಿಂಗ್ ಬಡೋರಿಯಾ, ಕಾಂಗ್ರೆಸ್ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತುಳಸಿಗೇರಿ ಸುಭಾಷ್ ನಾಯ್ಕ, ಪಿವಿ ಮೇಟೆ, ಸಂತೋಷ್ ಮೆಳವಂಕೆ, ಹನುಮಂತ ನಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.